ಸ್ಯಾರಿ 90 rupees ಇದು ಚಂದ ಉಂಟು, ದಪ್ಪ ಸುಂಟು, ಸ್ಮೂತ್ ಸುಂಟು. ಹಾಯ್ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿತ್ ಮೈ ಗ್ಯಾಂಗ್. ಮಾತಾಡಲ ಎಂತೆಲ್ಲರೂ ಆರಾಮಿಲ್ಲ ರೀ ಅನ್ಕೊಳ್ ಮಾತಾಡಲ ಆರಾಮದಿಲ್ಲ ಹ್ಯಾಪಿ ಆದಿಲ್ಲ ನಿಕುಲ್ಲ ಮಾತಾಡಲ ಆರಾಮದ ಹ್ಯಾಪಿ ಆದಿಲ್ಲ ಅಂದ್ರೆ ಯಾನಿಲ್ಲ. ಹಾಯ್, ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೊಳ್ತೇನೆ. ನಾವೆಲ್ಲರೂ ಸಹ ಆರಾಮಾಗಿ ಹ್ಯಾಪಿ ಆಗಿದ್ದೀವಿ, ನೀವೆಲ್ಲರೂ ಸಹ ಆರಾಮಾಗಿ ಹ್ಯಾಪಿ ಆಗಿದ್ದೀರಂತ ನಾವು ಅನ್ಕೊಳ್ತೀವಿ. ಮತ್ತೆ ವಿಶೇಷ ಅದು ಯಾವಾಗಲೂ ಮನೆಗೆ ಬಂದಾಗ ಇದೇ ಡ್ರೆಸ್ ಹಾಕೊಂಡಿರ್ತಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಅಂದರೆ ನನಗೆ ಮನೆಗೆ ಬಂದಾಗೆಲ್ಲ ಎದುರು ಸಿಗುವುದೇ ಈ ಡ್ರೆಸ್. ಆಲ್ಮೋಸ್ಟ್ ಎಲ್ಲ ಆಗಲಿ ಅಂದರೆ ಈ ಡ್ರೆಸ್ಸಲ್ಲೇ ಇದ್ದೀನಿ. ಪರವಾಗಿಲ್ಲ, ಅದೆಲ್ಲ ಡ್ರೆಸ್ ಎಲ್ಲ ಮ್ಯಾಟರ್ ಆಗೋದಿಲ್ಲ, ಮಾತುಕತೆ ಮ್ಯಾಟರ್ ಆಗ್ತದೆ. ಹಾಗೆ ಮತ್ತು ನಿನ್ನೆ ಲಾಗಲ್ಲಿ ನಾನು ಹೇಳಿದ್ದೆ, ಆಫ್ಟರ್ ಲಾಂಗ್ ಟೈಮ್ 2 months ಆದ ನಂತರ ನಾನು ಲಾಗ್ ಮಾಡಿದ್ದೆ. ಎಲ್ಲೆಲ್ಲ ಹೋದೆ, ಮತ್ತು ಇಂಥ ಹುಲ್ಲು ತರಲಿಕ್ಕೆ ಹೋದೆ, ಅಲ್ಲಿ ಅಣಬೆ ಸಿಕ್ಕಿತ್ತು, ಅದೆಲ್ಲ ಹೇಳಿದೆ ನಿಮಗೆ. ಮತ್ತು ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಹೇಳಿದೆ ಡಿಸ್ಕೌಂಟ್ ಸೇಲ್ ಇತ್ತಲ್ವ, ಹಾಗೆ ಸುಂದರ್ ಕಲೆಕ್ಷನ್ ಅಂತ ಅಲ್ಲಿ ಪರ್ಚೇಸ್ ಎಲ್ಲ ಮಾಡಿದ್ವಿ. ಅಲ್ಲಿ ಆಫರ್ಸ್ ಎಲ್ಲ ಇತ್ತು, ಹಾಗೆ ಪರ್ಚೇಸ್ ಸಹ ಮಾಡಿ ಬಂದಿದ್ದೇವೆ. ಅದನ್ನು ಇವತ್ತು ನಾನು ತೋರಿಸ್ತೇನೆ, ಇವತ್ತಿನ ಲಾಗಲ್ಲಿ ಯಾವುದೆಲ್ಲ ತಗೊಂಡಿದ್ದೇನೆ, ಎಷ್ಟು ಪ್ರೈಸ್ ಕೊಟ್ಟಿದ್ದೇನೆ ಎಲ್ಲ ಸಹ ಹೇಳ್ತೇನೆ ನಿಮಗೆ. ಅಂದರೆ ನಾನೆಂತ ಪರ್ಚೇಸ್ ಮಾಡಲಿಲ್ಲ, ಎಲ್ಲರಿಗೆ ಅಮ್ಮನಿಗೆ ಅಕ್ಕನಿಗೆ ಅವರಿಗೆ ಎಲ್ಲ ಪರ್ಚೇಸ್ ಮಾಡಿದ್ದು. ಹಾಗೆ ಇವತ್ತು ಸಹ ಗುಡ್ ನ್ಯೂಸ್ ಎಂತ ಗೊತ್ತಾ, ಇವತ್ತು ಸಹ ಅಣಬೆ ಸಿಕ್ಕಿದೆ ನಮ್ಮನೆಗೆ. ನಿನ್ನೆ ಎಲ್ಲಿ ಅಣಬೆ ಸಿಕ್ಕಿತ್ತ ಅದೇ ಜಾಗದಲ್ಲಿ ಇವತ್ತು ಸಹ ನಾಲ್ಕೈದು ಸಿಕ್ಕಿತಂತೆ. ಭಾರಿ ಖುಷಿಯಾಯಿತು. ನಾನು ನಿಮಗೆ ತೋರಿಸ್ತೇನೆ, ಇವತ್ತು ಸಹ ತೋರಿಸ್ತೇನೆ. ಅದರ ದಂಡೆಲ್ಲ ತೆಗೆದಿಟ್ಟಿದ್ದೇನೆ, ಅದನ್ನು ಇನ್ನು ಕ್ಲೀನ್ ಮಾಡಬೇಕಂತ. ಇಷ್ಟಿಷ್ಟು ದೊಡ್ಡ ಅಣಬೆ ಒಂದು 4-5 ಸಿಕ್ಕಿದೆ ಅಷ್ಟೇ. ಆದರೆ ಸ್ವಲ್ಪನೇ ಸಿಗ್ತಾ ಉಂಟು. ಇದೆಂತ ಎಗ್ ಲಾಂಬು ಎಂತ ಹೇಳ್ತಾರಂತೆ ಇದಕ್ಕೆ, ಮೊಟ್ಟೆ ಅಣಬೆ ಅಂತ ಹೇಳ್ತಾರೆ. ಅದು ಇಷ್ಟಿಷ್ಟು ದೊಡ್ಡ ಆಯಿತು ನೋಡಿ, ಇಷ್ಟು ಇದರ ಟೇಸ್ಟೇ ಬೇರೆ. ನಮ್ಮ ಕಾಡಲ್ಲೆಲ್ಲ ಸಿಗ್ತದಲ್ಲ, ಅಂದರೆ ಕಾಡಲ್ಲಿ ಒಳ್ಳೆ ಅಣಬೆ ಸಿಗ್ತದಲ್ಲ, ಅದರಷ್ಟು ಟೇಸ್ಟ್ ನಮ್ಮ ಪೇಟೆಯಲ್ಲಿ ಸಿಗುವ ಅಣಬೆಗೆ ಸಹ ಇಲ್ಲ. ಸ್ವಲ್ಪ ತೋರ ಇದ್ದಾನೆ ಅಂತ ಅಲ್ಲ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಲಾಗ್ ಎಲ್ಲ ನೋಡ್ತಿರ್ಬೋದು, ಶಾಪಿಂದನೇ ನೋಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಎಂತೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು. ನೀನು ಅಲ್ಲಿ ಹೋಗಿ ಎಂತ ಮಾರೈತಿ ಲಾಗ್ ಎಲ್ಲ ಮಾಡಿದ್ದೀಯಾ ಅಂತ ಹೇಳ್ಬೋದು. ಫ್ರೀಯಾಗಿದ್ದೆಯಲ್ಲ ಆರಾಮಸೆಯಲ್ಲಿ, ನಮಗೆ ಇಲ್ಲಿ ತುಂಬ ಕೆಲಸ ಇತ್ತು ಹಾಗೆಲ್ಲ ಹೇಳ್ತಾರೆ. ಹಾಗೆ ಹಾಂ, ಜಾಲಿ ಫ್ರೆಂಡ್ಸ್ ಎಲ್ಲ ತುಂಬ ಹ್ಯಾಪಿಯಾಗಿರ್ತಾರೆ. ನಮ್ಮಷ್ಟಕ್ಕೆ ನಾವು ಹ್ಯಾಪಿಯಾಗಿರ್ತೇವೆ. ನನಗೆ ಒಂದು ಅಂತೇಳಿದರೆ ಎಲ್ಲಿ ಹೋದರೂ ಸಹ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಇಬ್ಬರಾದರೂ ಅಟ್ಲೀಸ್ಟ್ ಒಬ್ಬರಾದರೂ ಸಿಕ್ಕೇ ಸಿಗ್ತಾರೆ. ಪರವಾಗಿಲ್ಲ, ನನಗೆ ಫ್ರೆಂಡ್ಸ್ ಅಂತ ಕ್ಲೋಸ್ ಅಂತ ಆಗೋದು ಬೇಡ, ಜಸ್ಟ್ ಮಾತಾಡಲಿಕ್ಕೆ ಟೈಮ್ ಪಾಸಿಗೆ ಅಂತ ಹೇಳಿದರೆ ಇನ್ನೂ ಫ್ರೆಂಡ್ಸ್ ಎಲ್ಲ ಲಾಗ್ ನೋಡಿ ಎಂತ ನೀನು ಟೈಮ್ ಪಾಸಿಗೆ ನಮ್ಮನ್ನು ಫ್ರೆಂಡ್ಶಿಪ್ ಮಾಡಿದ ಹಾಗೆ ಹೇಳಬೇಡಿ. ಹೀಗೆ ಆ ಥರ ತುಂಬ ಕ್ಲೋಸ್ ಆಗಿ ಅಂತ ಬೇಡ, ಮಿನಿಮಮ್ ರೇಂಜಲ್ಲಿ ಇದ್ದರೆ ಸಾಕು, ಅಂದರೆ ಫ್ರೆಂಡ್ ಆಗಿದ್ದರೆ ಸಾಕು. ಎಲ್ಲ ಒಂದು ನಮ್ಮ ನೋವನ್ನೆಲ್ಲ ಶೇರ್ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ಇದ್ದರೆ ಸಾಕು ಅವರಿಗೆ. ಪರವಾಗಿಲ್ಲ, ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಹಾಗೆ ಈಗ ಸ್ವಲ್ಪ ಅಣಬೆಲ್ಲ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ನಾನು ಡ್ರೆಸ್ ಎಲ್ಲ ಹೇಗುಂಟಂತೆಲ್ಲ ತೋರಿಸ್ತೇನೆ, ಓಕೆನಾ? ಮಧ್ಯಾಹ್ನದ ಊಟ ಎಲ್ಲ ಆಯಿತು, ಗಮ್ಮತ್ತು, ಊಟ ಆಯಿತು, ಕಂಟ ಕಂಟ ಬಿಸಿಲು. ಈಗ ಅಮ್ಮನನ್ನು ಪಾಪ ರೀಲ್ಸ್ ಮಾಡಿಸ್ಲಿಕ್ಕೆ ಅಂತೇಳಿ ರಬ್ಬರ್ ತೋಟ ಸೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಆಗದಿಂದ ಮಾಡ್ತಿದ್ದೇನೆ ಮರ ಒಂದು ಸ್ಟೆಪ್ ಸರಿ. ಇಲ್ಲಿ ಸೋಕ್ಪವಲ್ಲ, ಇಲ್ಲಿ ಸಾಕು, ಮತ್ತೆ ಇನ್ನಾಗುದಿಲ್ಲ ನಿಮಗೆ. ಬನ್ನಿ ಅಮ್ಮ. 3 guys, ಇಂಚಿನ ರೀಲ್ಸ್ ಮಾರು, ಇಂಚಿನ ರೀಲ್ಸ್ ಬರುವವರನ್ನು ತಪ್ಪಿಸೋದು ಸಹ ಅದು ಒಂದು ಕೆಲಸ ಆಗಿಬಿಟ್ಟಿತ್ತು. ಫೈನಲಿ 2 reels ಮಾಡಿದೆ, ಒಂದು ಕಾತು ಮೇಲೆ ಮತ್ತು ಹಾಸ್ಯಕ್ಕೆ ಕೂಡ.
ಅದೆರಡು ಇದು ರೀಲ್ಸ್ ಮಾಡಿದೆ. ಈಗ ಅಮ್ಮನನ್ನು ತುಂಬ ತುಂಬ ಕಾಯಿಸಿದೆ, ತುಂಬ ಇದು ಸಪೋರ್ಟ್ ಮಾಡಿದ್ರು, ನನಗೆ ಖುಷಿ ಆಯಿತು, ಭಾರಿ ಖುಷಿ ಆಯಿತು. ಥ್ಯಾಂಕ್ಸ್ ಆಯ್ತಮ್ಮ, ಹಾಗೆ ಭಾರಿ ಖುಷಿ ಆಯಿತು. ನಾನು ನಿಮಗೆ ಡ್ರೆಸ್ ಎಲ್ಲ ತೋರಿಸ್ತೇನೆ ಅಂತ ಹೇಳಿದ್ದೆ, ಮಾರಿ ಡ್ರೆಸ್ ಸಹ ತೋರಿಸಲಿಲ್ಲ, ಎಂತ ಮಾಡೋದು ಗೊತ್ತಿಲ್ಲ, ಮತ್ತೆ ತೋರಿಸ್ತೇನೆ ಆಯಿತಾ. ಖುಷಿ ಆಯ್ತು, ಎರಡು ರೀಲ್ಸ್ ಮಾಡಿದೆ. ಅದು ರಾಂಗ್ ಆಗಿದ್ದರೆ ಏನು ಇದು ಮಾಡಬೇಡಿ, ಕಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಆಯಿತಾ, ಸಪೋರ್ಟ್ ಮಾಡಿ. ರೀಲ್ಸ್ ಎಲ್ಲ ಮಾಡಿ ಆಯಿತು, ರೀಲ್ಸ್ ಎಲ್ಲ ಮಾಡಿ ಆಗಿ ಆಗನೇ ಆಗಿದೆ, ಮಾಡಿ ಆಗಿ ನಾವು ಸೀದಾ ಅಜ್ಜಿ ಮನೆಗೆ ಹೋದ, ಅಲ್ಲಿ ಭೂತಕ್ಕೆ ಬರಿಸೋದಿತ್ತಾ, ಹಾಗೆ ಅಲ್ಲಿ ಹೋಗಿ ಊಟ ಮಾಡಿ ಎಲ್ಲ ಬಂದದ್ದು. ಇಲ್ಲಿ ಬರುವಾಗ ಸಂಜೆ ಆಯ್ತಾ, ಮಳೆ ಎಲ್ಲ ಬಂದು ನೋಡಿ ಇದಾಗಿದೆ, ಎಂತ ಮುಗಾಲು ಇತ್ತಿಲ್ಲ ಮಾರೆ, ಮೋಡಾಗಿದೆ ಮೋಡಾಗಿದೆ. ಮತ್ತು 6:30 ಸಹ ಆಯಿತು ಇವಾಗ ಟೈಮು. ನಾನು ನಿಮಗೆ ಸ್ಯಾರಿ ಎಲ್ಲ ತೋರಿಸ್ತೇನೆ ಅಂತ ಹೇಳಿದ್ದೆ ಅಲ್ವಾ, ಈಗ ತೋರಿಸ್ತೇನೆ ಜಸ್ಟ್, ಎಷ್ಟು ರೇಟ್ ಅಂತೆಲ್ಲ ಹೇಳ್ತೇನೆ. ಓಕೆನಾ? ಒಂದು, ಎರಡು, ಮೂರು ಬ್ಯಾಗ್ ಉಂಟು. ಮೂರು ಬ್ಯಾಗಲ್ಲಿ ಸಹ ಡ್ರೆಸ್ ಫುಲ್ ಡ್ರೆಸ್ ಡಿಸ್ಕೌಂಟ್ ಅಂತೇಳಿ ಬಾರಿಗೆ ಭರ್ಜರಿ ಇದು ಏನು ಪರ್ಚೇಸ್ ಮಾಡಿದ್ದಾರೆ. ತೋರಿಸ್ತೇನೆ ಒಂದೊಂದು ಹೇಗೆಲ್ಲ ಉಂಟಂತ ಹೇಳಿ ನನಗೆ ಕಮೆಂಟಲ್ಲಿ, ಮತ್ತು ನಾನು ನಿಮಗೆ ತೋರಿಸ್ತೇನೆ ಚಂದ ಉಂಟಾ ಚಂದ ಇಲ್ವಾ ಎಲ್ಲ ಹೇಳ್ತೇನೆ. ಸ್ವಲ್ಪ ಕತ್ತಲೆ ಕತ್ತಲೆ ಆಗಿದೆ, ಹಾಗೆ ಲೈಟರೆಲ್ಲ ಆನ್ ಮಾಡಿದೆ, ಲೈಟ್ ಸಹ ಆನ್ ಮಾಡಿದೆ, ಸ್ವಲ್ಪ ಅದು ಬೆಳಕು ಕಾಣಲಿ, ಮತ್ತು ನಾನು ಸಹ ಸ್ವಲ್ಪ ವೈಟ್ ಕಾಣಲಿ ಅಂತ ಆಯ್ತಾ. ಎಲ್ಲ ಒಂದೊಂದು ತೋರಿಸ್ತೇನೆ. ಇದು ಇದು ಅಮ್ಮಂದು ಅಮ್ಮಂದು ಒಂದು ಒಳ್ಳೆ, ಇದು ಇದು 90 rupees, ಇದು 90. ಬೇಗ ಬೇಗ ತೋರಿಸ್ತೇನೆ ಆಯ್ತಾ, ತಿಂತ ಇದನ್ನೆಲ್ಲ ತೋರಿಸ್ತಿದ್ದೆ. ನಮ್ಮ ಅಂದರೆ ನಮ್ಮ ಡ್ರೆಸ್ ಆದರೆ ತೋರಿಸ್ಬೋದು ಆಯ್ತಾ. ಎಷ್ಟಪ್ಪ ಇದು 180, ಇದು ಕಾಟನ್, ಪ್ಯೂರ್ ಕಾಟನ್, ಭಾಳ ಇಷ್ಟ ಉಂಟು. ಇದು 90 rupees, ಇದು 90, ಪಾಲಿಸ್ಟರ್ ಟೈಪು, ಚೆನ್ನ ಉಂಟು. ಓಕೆ, ಇದು ಡೈಲಿ ಯೂಸಿಗೆಲ್ಲ, ಇದು ಸಹ 90 rupees. ಇದೆಲ್ಲ 90 ಆಯ್ತಾ. ಎಂತಪ್ಪ ಇದು ಬಜ್ಜಿ ಬುಜ್ಜಿ ಮಾಡಿದ್ದಾರೆ ಮಾರೆ. ಇದು ಅಮ್ಮಂದು ಸ್ಯಾರಿ, 90 rupees, ಇದು ಚಂದ ಉಂಟು, ದಪ್ಪ ಸುಂಟು, ಸ್ಮೂತ್ ಸುಂಟು. ಅಮ್ಮ ಭರ್ಜರಿ ಸೀರೆ ಎಲ್ಲ ತಗೊಂಡಿದ್ದಾರೆ. ಇದೊಂದು 90 rupees, ಇದು ಬಜ್ಜಿ ಬುಜ್ಜಿ ಆಗಿದೆ ಮಾರೆ, ಎಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಇದು 90 rupees, ಇದು ಸ್ಯಾರಿ, ಇದು ಸೂಪರ್ ಉಂಟು. ಇದೊಂದು ಸ್ಯಾರಿ, ಪಿಂಕಿ 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 ಆ್ಯಂಡ್ ವೈಟ್ ಮಿಕ್ಸ್ ಆಯ್ತು. ಅಮ್ಮಂದಾಯ್ತು ದಿಸ್ ಇಸ್ ಮೈ ಸಿಸ್ಟರ್ಸ್ ಮಾಮಿಸ್. ಅಕ್ಕ ಅತ್ತೆಗೆ ತಗೊಳ್ಳಿ ಕೇಳಿದ ಹಾಗೆ. ಇದೆಷ್ಟು? 150, ಅದು 90 ಕೊಟ್ಟೆನ್. ಇದು 100 rupees, ಇದು 90, ಭಾರಿ ಚೆಂದ ಉಂಟು 90s ಎಲ್ಲ. ಇದು ಸಹ ಇದು ಎಷ್ಟಪ್ಪ? 160. ಬಟ್ಟೆ ಸಹ ಒಳ್ಳೆ ಚಂದ ಉಂಟು, ಮತ್ತು ಡೈಲಿ ಯೂಸ್ ಮಾಡಲಿಕ್ಕೆ ಸಹ ಬೆಸ್ಟ್, ಕ್ವಾಲಿಟಿ ಸಹ ಆಗಿ ಉಂಟು. ಅಮ್ಮ ಅವತ್ತು ತಗೊಂಡಂದ್ರೆ ಈಗ ಸಹ ಯೂಸ್ ಮಾಡ್ತಿದ್ದಾರೆ. ನಾನು ತೆಗೆದು ಕೊಟ್ಟಿದ್ದೆ ಮಾತೃಶ್ರೀಯಿಂದ, ಬೆಳ್ತಂಗಡಿ ಮಾತೃಶ್ರೀಯಲ್ಲಿ ತೆಗೊಂಡದ್ದು. ಅದು ಸಹ ಈಗ ಸಹ ಉಂಟು, ಭಾರಿ ಚಂದ ಉಂಟು, ಈಗ ಸಹ ಹಾಕಿದ್ದಾರೆ ಅವ್ರು 90. ಅದು ಇದು 179, ಭಾರಿ ಚಂದ. ಇದು ಮೈ ಫೇವ್ರೇಟ್ ಒನ್ ಸ್ಯಾರಿ, ಇದೊಂದು 100 rupees ಸ್ಯಾರಿ, ಡೈಲಿ ಯೂಸಿಗೆಲ್ಲ ಬೆಸ್ಟ್. ಬಾಬಿ ಪ್ಯಾಂಟ್ ಅಂತ ಇದು 30 rupees ಅಂತ. ಓಕೆ, ಡೈಲಿ ಇದು ಸಹ ಇದು
ಮತ್ತು ಸ್ವಲ್ಪ ಕಾಸ್ಟ್ಲಿ ಇದು 100 rupees. ಇದು ನಮ್ಮ ಹುಡುಗನಿಗೆ ಯಾರಪ್ಪ ಬಬ್ಲಿಗೆ ಚಲ್ಲಿ ಕ್ವಾಲಿಟೀಸ್ ಒಳ್ಳೆದುಂಟು. ದಿಸ್ ಒನ್ ಇಸ್ ಲಾಸ್ಟ್ ಒನ್. ಅರ್ಜೆಂಟ್ ಅರ್ಜೆಂಟ್ ಮಾರಿ, ನಾಳೆ ಮನೆಗೆ ಇದೆ, ನಾಳೆ ಮನೆಗೆ ಅಂತ ಹೇಳ್ತೇನೆ, ಶಾಪಿಗೆ ಹೋಗ್ಬೇಕು, ವರ್ಕಿಗೆ. ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್, ನಾಳೆಯಿಂದ ಲಾಗು ಸಹ ಉಂಟು. ಯಾವಾಗ ಲಾಗು ಮಾಡ್ತೇನೆ ಅಂತ ಸಹ ಗೊತ್ತಿಲ್ಲ, ಇನ್ನು ಯಾವಾಗ ಗೊತ್ತಿಲ್ಲ. ದೇವರೇ ಆದಷ್ಟು ಬೇಗ ಲಾಗಲು ಮಾಡಲಿಕ್ಕೆ ಟೈಮ್ ಸಿಗುವಾಗ ಮಾಡಿ ಅಲ್ವಾ. ಮತ್ತು ಇದು ನನ್ನ ತಂದೆಗೆ ಒಂದು ಶರ್ಟ್ ತಗೊಳ್ಳೋದು, ಶರ್ಟಿಗೆ 170, ಸೂಪರ್ ಉಂಟು, ಕ್ವಾಲಿಟಿ ಸಹ ಒಳ್ಳೆಯದು ಉಂಟು. ಬ್ಯಾಗ್ ಇದು ಬುಲ್ಲಸ್ ಚಡ್ಡಿ, ಬುಲ್ಲಸ್ ಶರ್ಟ್ ಟೀ ಶರ್ಟ್, ಇದು 230. ಇದು ಅಕ್ಕನೊಂದು ಸ್ಯಾರಿ, ಫ್ಯಾನ್ಸಿ ಸ್ಯಾರಿ, ಸ್ಯಾರಿ ಚೆಂದ ಉಂಟು, ಕ್ವಾಲಿಟಿ ಸ್ಯಾರಿ ಒಳ್ಳೆದುಂಟು, ಸೂಪರ್ ಉಂಟು. ಇದು 1000 something, 600 ಸಿಕ್ಕಿದೆ. ಓಕೆ, ಇದು ಬುಲ್ಲಸ್ ಫುಲ್ ಕೈ ಟೀ ಶರ್ಟ್, ಇದು 30 rupees ಚೆಂದ, ಪೀಸ್ ಪೀಸ್ 30 rupees ಚೆಂದ. ಇದೊಂದು ಫುಲ್ ಕೈ ಫುಲ್ ಸ್ಲೀವ್ ಟೀ ಶರ್ಟ್ ಆಯ್ತು. ಪರ್ಚೇಸ್ ಟೋಟಲ್ ಬಿಲ್ ಇಸ್ 3000 something. ಆಯ್ತೆಲ್ಲ ತೋರಿಸಿ ಆಯ್ತು, ಡ್ರೆಸ್ ಎಲ್ಲ ಇಷ್ಟೆಲ್ಲ ಪ್ರೈಸ್ ಸಹ ಒಟ್ಟೊಟ್ಟಿಗೆ ಹೇಳಿದ್ದಾರೆ. ಪರಪ್ಪ ಇನ್ನು ನಾಳೆಯಿಂದ ಲಾಗ್ ಮಾಡ್ತೇನೆ ಇಲ್ಲ ಗೊತ್ತಿಲ್ಲ, ಆದರೂ ಸಹ ನೋಡೋ ಟ್ರೈ ಮಾಡ್ತೇನೆ ಲಾಗ್ ಎಲ್ಲ ಮಾಡಲಿಕ್ಕೆ. ಇಷ್ಟು ದಿವಸ 2 ದಿವಸದ ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ಈಗೇನೆ ಸಪೋರ್ಟ್ ಮಾಡ್ತಾ ಇರಿ, 2 reels ಸಹ ಮಾಡಿದ್ದೇನೆ ಆವಾಗ, ತುಂಬ ಟ್ರೈಸ್ ಆದಮೇಲೆ ಕರೆಕ್ಟಾಗಿ ಮಾಡಿದ್ದೇನೆ. ಹೋಗುವ ನೀವು ನಾಳೆ ನೋಡಿ ಕಮೆಂಟ್ ಮಾಡಿ ಹೇಗೆ ಎಲ್ಲ ಮಾಡಿದ್ದೇನೆ ರೀಲ್ ಅಂತ. ಹಾಗೆ 2 ದಿವಸ ಲಾಗ್ ಕಂಟಿನ್ಯೂ ಆಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಆದಷ್ಟು ಬೇಗ ಸಿಗ್ತೇನೆ ಅಂತ ಹೇಳ್ತಾ, ಟಾಟಾ ಬಾಯ್ ಬಾಯ್, ಸಿ ಯು.